ಡಾಕ್ಟರ್ ವೀಣಾ ರಚಿಸಿದ ಕವನ ಸಂಕಲನ ಭಾವಾರ್ಣವದಿಂದ ಆರಿಸಿದ ಕವನ ನಮನ. ನಿರೂಪಣೆ ಕೋರ್ಗಿ ಶಂಕರನಾರಾಯಣ ಉಪಾಧ್ಯಾಯರು. ಹಾಡಿದವರು ವಿದುಷಿ ಪವಿತ್ರ ರೂಪೇಶ್, ತಬಲ ಸುಹಾಸ್ ಪುತ್ತೂರು, ಕೀಬೋರ್ಡ್ ಪ್ರಸಾದ್ ವರ್ಮ ವಿಟ್ಲ, ರಿದಮ್ ಪ್ಯಾಡ್ ಸಾಯಿರಾಮ್ ಪುತ್ತೂರು. ಉಂಡವರೆಲ್ಲ ಸಂತೃಪ್ತರಾಗ್ತಾರೆ ಎನ್ನುವಂತಹದ್ದು ನಮ್ಮ ಪಾರಂಪರಿಕವಾದಂತಹ ವಿಶ್ವಾಸ. ಒಬ್ಬನನ್ನು ತೃಪ್ತಿಪಡಿಸಬೇಕಿದ್ರೆ ಹೊಟ್ಟೆ ತುಂಬ ಊಟ ಹಾಕಬೇಕು ಅಂತ. ಯಾಕಂದರೆ ಈ ಮನುಷ್ಯ ಅನ್ನೋ ಪ್ರಾಣಿ ಬೇರೆ ಯಾವುದರಲ್ಲೂ ಸಾಕು ಅನ್ನುವುದಿಲ್ಲ. ಹೊಟ್ಟೆ ತುಂಬಿ ಮತ್ತೆ ಅಲ್ಲಿ ಒಂದು ಉದ್ಧರಣೆ ತೀರ್ಥವೂ ಹೋಗಲಿಕ್ಕಾಗದೇ ಇರುವ ಅಷ್ಟು ತುಂಬಿದಾಗ ಬೇಡವೇ ಬೇಡ ಸಾಕು ಅನ್ನೋದು ಆಹಾರಕ್ಕೆ ಮಾತ್ರ. ಮತ್ತು ಅಲ್ಲಿಯೂ ಕೂಡ ಬೇಕು 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 ಅನ್ನುವಂಥದ್ದು ಇರ್ತದೆ ಅಂತ ಅನುಭವಿಗಳ ತಾತ್ವಿಕರ ಸೂಕ್ತಿ. ಹಾಗಾಗಿ ಎಲ್ಲ ಈಗ ಉಂಡದ್ದಾದ್ರಿಂದ ನೀವು ಯಾವುದನ್ನು ಸಾಕು ಅಂದಿದ್ದೀರಿ ಗೊತ್ತಿಲ್ಲ. ನೀವು ಸಾಕು ಅಂತೀರೋ ಬೇಕು ಅಂತೀರೋ, ನಾವು ನಿಮಗೆ ಬೇಕು ಅಂತ ಇಲ್ಲಿ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೇವೆ. ಇಂದು ಲೋಕಾರ್ಪಣವಾದಂತಹ ಭಾವಾರ್ಣವದ ಕೆಲವು ಗೇಯ ಕೃತಿಗಳು, ಅಂದರೆ ಎಲ್ಲವುದೂ ಗೇಯ ಕೃತಿ ಅಲ್ಲ ಅಂತ, ಅದರ ಧ್ವನಿಯೂ ಹೌದು, ಮತ್ತು ಬರೆದದ್ದೆಲ್ಲವುದೂ ಹಾಡಬೇಕಂತೂ ಇಲ್ಲ. ಕೆಲವು ಹಾಡಿದಾಗ ಅದಕ್ಕೆ ಒಂದು ಮೆರುಗು ಬರ್ತದೆ, ಅದಕ್ಕೊಂದು ಶೋಭೆ ಬರ್ತದೆ, ಭಾವದೀಪ್ತಿ ಬರ್ತದೆ ಅನ್ನುವ ನೆಲೆಯಲ್ಲಿ ಇವರೊಂದು ಏಳೆಂಟು ಪದ್ಯಗಳನ್ನು ಆಯ್ಕೆ ಮಾಡಿದ್ದಾರೆ. ಈಗಿನ ಪದ್ಯದ ಶೀರ್ಷಿಕೆ ನಮನ. ತುಳುವಿನ ನಮನ ಅಲ್ಲ ಇದು, ಕನ್ನಡದ ನಮನ. ನಮಸ್ಕಾರ ಅಂತ, ಅವು ನಮನೆ ಅತ್ತೆ ಅಂತ ಆಗಲ್ಲ, ಅದು ನಮನನೇ. ಇದರಲ್ಲಿ ನಮನ ಯಾರಿಗೆ ಅಂತ ಹೇಳಿದರೆ, ಎಲ್ಲಕ್ಕೂ ಮಿಕ್ಕಿದ, ಎಲ್ಲಕ್ಕೂ ಮೀರಿದಂತಹ, ಅವಾಂಗ್ಮನೋಗೋಚರವನಾದಂತಹ ಪರಮಾತ್ಮನಿಗೆ, ಆ ಅತೀತವಾದ ಶಕ್ತಿಗೆ ನಮಿಸುವಂತಹ ಒಂದು ವಿನಯವಂತಿಕೆ. ನೆನೆಯುವೇನು ಅನುದಿನ ನಿನ್ನನೇ ದೇವನೇ ಅಂತ ಬಹಳ ಸರಳವಾದಂತಹ ಆದರೆ ಅರ್ಥಪೂರ್ಣವಾದಂತಹ ಸಾಲುಗಳನ್ನು ಇಲ್ಲಿ ಕವಯಿತ್ರಿ ರೇಖಿಸಿದ್ದಾರೆ. ಉಸಿರಿದೆ ನನ್ನದು ನಿನ್ನಯ ನೆನಪಲೆ, ನಾನು ಉಸಿರಾಡ್ತಾ ಇರುವಂತಹದ್ದೇ ನಿನ್ನಯ ನೆನಪಿನಲ್ಲಿ ಅಂತ. ಅಂದರೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಭಂಗಿ ಇದು. ತೇಲುತ ಬಂದರೂ ನೋವಿನ ಅಲೆಗಳು ನಿನ್ನಯ ಹೆಸರನ್ನು ಸ್ಮರಣೆ ಮಾಡುವೆ, ಎಂತಹ ಸಂಕಷ್ಟದಲ್ಲಿಯೂ ಕೂಡ ನಿನ್ನ ನೆನಪನ್ನು ನಾನು ಬಿಡುವುದಿಲ್ಲ. ಅಗಲಲು ನಿನ್ನನು ಅರಚಣ ಅರೆಚಣ ಮನವದು, ಸಹಿಸದು ವಿರಹದ ಬಾಣದ ಮನೆಯನು. ಒಂದು ಕ್ಷಣವೂ ಕೂಡ ನಿನ್ನನ್ನು ಅಗಲಿದೆ ಅಂತ ಹೇಳಿದ್ರೆ ಆ ವಿರಹವನ್ನು ನನಗೆ ಸಹಿಸ್ಲಿಕ್ಕಾಗುವುದಿಲ್ಲ. ಆದ್ದರಿಂದ ತಾಳದು ತನುವುದು ನಿನ್ನಯ ಮರೆವನು, ನನ್ನ ದೇಹ ನಿನ್ನ ಮರೆಯುವಿಕೆಯನ್ನು ಸಹಿಸುವುದಿಲ್ಲ. ಇದು ನಿನಗೆ ಗೊತ್ತಿಲ್ವೇ? ಕಾಡುವೆ ಏತಕ್ಕೆ ನನ್ನಯ ಒಲವನು, ನನ್ನ ಪ್ರೀತಿಯನ್ನೇ ಕಾಡ್ತಾ ಇದ್ದೀಯ. ಅಂದರೆ ಕೈಗೆ ಸಿಕ್ಕದೆ ಹಂಬಲಿಸುವಂತಹ ಕಾಳಿದಾಸ ಹೇಳ್ತಾನೆ, ಊರ್ಧ್ವ ವಾಮನ, ನಾನು ಬಹಳ ಗಿಡ್ಡ, ಮಹಾಕವಿಗಳು ರಾಮಾಯಣ ಭಾರತಗಳನ್ನೆಲ್ಲ ಬರೆದಿದ್ದಾರೆ, ನಾನೇನಿದ್ರು ಬರೀ ಹಾರೋದಷ್ಟೇ, ಸಿಕ್ಕುವುದಿಲ್ಲ ಅಂತ. ಹಾಗೆ ನೀನು ಕೈಗೆ ಸಿಕ್ಕುವುದಿಲ್ಲ, ನನ್ನ ಅಳಲನ್ನು ನಿನ್ನಲ್ಲಿ ಹೇಳ್ಕೊಳ್ತಾ ಇದ್ದೇನೆ. ಪ್ರೀತಿಯು ಇಲ್ಲದ ಬಾಳದು ಏತಕ್ಕೆ, ವೀಚಿಗಳಿಲ್ಲದ ಸಾಗರವಿಹುದೆ. ಇದು ಇರುವಂತಹ ಸ್ಥಿತಿಯನ್ನು ಸರ್ವಾತ್ಮನ ಭಾವದಿಂದ ತರ್ಕ ಕುತರ್ಕ ಏನೂ ಇಲ್ಲದೆ ಒಪ್ಪಿಕೊಳ್ಳುವಂತಹದ್ದು. ವೀಚಿಗಳಿಲ್ಲದ ಸಾಗರವಿಹುದೆ, ತೆರೆಗಳೇ ಇಲ್ಲದೆ ಸಾಗರ ಇದೆಯೇ? ಇದು ತತ್ವಶಾಸ್ತ್ರದವರಿಗೂ ತಾರಂಗ ಸಮುದ್ರ ಸಾಮುದ್ರ ತರಂಗ ಅಂತ ಅದು ಭಾರಿ ಜಟಾಪಟಿದ ವಿಷಯ. ನಮಗೂ ನಿಮಗೂ ಬೇಕಾದ್ದಲ್ಲ ಬಿಡಿ, ಅಲ್ಲಿ ಬರ್ತದೆ ವೀಚಿಗಳಿಲ್ಲದೆ ಸಾಗರ ಇಲ್ಲ. ಸಾಗರದ ಪ್ರಧಾನ ಲಕ್ಷಣವೇ ಅಲೆ, ಅಲೆ ಇಲ್ಲದೆ ಅಲೆದಾಟವಿಲ್ಲ ಅಂತ. ನೋವಿನ ನಲಿವಿನ ನೋವಿನ ಹರಿವಲಿ ನಿನ್ನಯ ನೆನಪಲೇ ಸಾಗುವ, ವರವನೇ ಕರುಣಿಸು. ಪುನಃ ಮಗು ತಾಯಿಯನ್ನೇ ಆಶ್ರಯಿಸುವಂತೆ, ಅಥವಾ ಭೂಮಿಗೆ ಬಿದ್ದಂತಹವನು ಭೂಮಿಯನ್ನೇ ಆಧರಿಸಿ ಮೇಲೆದ್ದು ನಿಲ್ಲುವಂತೆ, ನಾನು ನಿನ್ನನ್ನೇ ನಾನು ಕಾಲು ಹಿಡಿದು ಕೇಳ್ತೇನೆ, ಆ ವರವನ್ನು ನೀನು ಕರುಣಿಸಬೇಕು. ನಿನ್ನ ನೆನಪಿನಲ್ಲಿ ಸಾಗುವಂತಹ ಒಂದಂದರೆ ಹರಿಸ್ಮರಣೆಯೋ ಹರಸ್ಮರಣೆಯೋ ದೇವಸ್ಮರಣೆಯೋ ಸದಾ ನನ್ನಲ್ಲಿ
ಇರುವ ಪ್ರಯತ್ನ ನನ್ನದು ಸಾಕಾಗುವುದಿಲ್ಲ, ನಿನ್ನ ಕರುಣೆ ಬೇಕು ಅನ್ನುವಂಥದ್ದು. ಅದನ್ನು ಈಗ ಗೇಯ ರೂಪದಲ್ಲಿ ಕಂಡಾಗ ನಮನ ಸಲ್ಲಿಕೆ ಇನ್ನೂ ಸುಲಭವಾಗುತ್ತದೆ. ಯಾಕಂತ ಹೇಳಿದರೆ ಹರಿ ಅನ್ನುವಂಥವನು ಭಾವವಶನಾದವನು. ದೇವನೇ ಉಸಿರಿದೆ ನನ್ನದು ನಿನ್ನಯನೇ ನಪಲೆ, ನೆನೆಯುವೆ ಅನುದಿನ ನಿನ್ನನೇ ದೇವನೇ ಉಸಿರಿದೆ ನನ್ನದು ನಿನ್ನಯನೇ ನಪಲೆ. ತೇಲುತ ಬಂದರು ನೋವಿನ ಅಲೆಗಳೇ, ನಿನ್ನಯ ಹೆಸರನು ಸ್ಮರಣೆಯ ಮಾಡುವೆ. ತೇಲುತ ಬಂದರು ನೋವಿನ ಅಲೆಗಳೇ, ನಿನ್ನಯ ಹೆಸರನು ಸ್ಮರಣೆಯ ಮಾಡುವೆ. ನೆನೆಯುವೆ ಅನುದಿನ ನಿನ್ನನೇ ದೇವನೆ ಉಸಿರಿದೆ ನನ್ನದು ನಿನ್ನಯ ನೆನಪಲಿ. ಅಗಲಲು ನಿನ್ನನು ಅರೆಚಣ ಮನವದು, ಸಹಿಸದು ವಿರಹದ ಬಾಣದ ಮೋನೆಯನು. ಅಗಲಲು ನಿನ್ನನು ಅರೆಚಣ ಮನವದು, ಸಹಿಸದು ವಿರಹದ ಬಾಣದ ಮೋನೆಯನು. ತಾಳದು ತನುವದು ನಿನ್ನಯ ಮರೆವೆನು, ಕಾಡುವೆ ಏತಕ್ಕೆ ನನ್ನಯ ಓಲವನು. ತಾಳದು ತನುವದು ನಿನ್ನಯ ಮರೆವೆನು, ಕಾಡುವೆ ಏತಕ್ಕೆ ನನ್ನಯ ಓಲವನು. ನೆನೆಯುವೆ ಅನುದಿನ ನಿನ್ನನೆ ಉಸಿರಿದೆ ನನ್ನದು ನಿನ್ನಯ ನೆನಪಲೆ. ಬಾಳದು ಏತಕ್ಕೆ ವೀಚಿಗಳಿಲ್ಲದ ಸಾಗರ ವಿಹುದೆ, ಪ್ರೀತಿಯೂ ಇಲ್ಲದ ಬಾಳದು ಏತಕ್ಕೆ ವೀಚಿಗಳಿಲ್ಲದ ಸಾಗರ ವಿಹುದೆ. ನಲಿವಿನ ನೋವಿನ ಹರಿವಳಿ ನಿನ್ನಯ ನೆನಪಲೆ, ಸಾಗುವ ವರವನೆ ಕರುಣಿಸು. ನಲಿವಿನ ನೋವಿನ ಹರಿವಳಿ ನಿನ್ನಯ ನೆನಪಲೆ, ಸಾಗುವ ವರವನೆ ಕರುಣಿಸು. ನೆನೆಯುವೆ ಅನುದಿನ ನಿನ್ನನೆ ದೇವನೆ ಉಸಿರಿದೆ ನನ್ನದು ನಿನ್ನಯ ನೆನಪಲೆ. ಉಸಿರಿದೆ ನನ್ನದು ನಿನ್ನಯ ನೆನಪಲೆ, ಉಸಿರಿದೆ ನನ್ನ.